ನಮಸ್ಕಾರ ವೀಕ್ಷಕರೇ, ಸಾಜೆ ಟಿವಿಗೆ ಸ್ವಾಗತ. ನಾನು ಹರ್ಷಿತಾ. ಸ್ಥಳೀಯ ಜೆಡಿಎಸ್ನವರು ಬಿಜೆಪಿಗೆ ಸಪೋರ್ಟ್ ಮಾಡಿದ್ದಾರೆ. ಇಲ್ಲಿ ಜೆಡಿಎಸ್ ಗೆಲ್ಲಿಸಬೇಕೆನ್ನುವ ಇಚ್ಛಾಶಕ್ತಿ ಅವರಲ್ಲಿ ಇರಲಿಲ್ಲ. ಬಿಜೆಪಿಗೆ ಅನುಕೂಲ ಮಾಡಿಕೊಡುವುದಕ್ಕಾಗಿ ಜನತಾ ದಳದ ಕೆಲವೊಂದಿಷ್ಟು ಕ್ಯಾಂಡಿಡೇಟ್ಗಳನ್ನು ನಿಲ್ಲಿಸಿದ್ರು. ಹೀಗೆಂದು ಆಕ್ರೋಶವನ್ನು ಹೊರಹಾಕಿದ್ದು ಆರೋಗ್ಯ ಸಚಿವ ಶಿವಾನಂದ ಪಾಟೀಲ್. ಜನ ಎಲ್ಲರೂ ಬಿಜೆಪಿಗೆ ಒಲಿದ್ದಾರೆ ಅಂತಕ್ಕಂಥ ಮಾತನಾಡಿದ್ರು, ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಮಾತು. ಯಾಕೆಂದರೆ ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಮೈತ್ರಿ ಮಾಡಿಕೊಂಡಿರೋದ್ರಿಂದ, ನಾವು ಜನತಾ ದಳ ಬಿಟ್ಕೊಡಿ ಕೊಟ್ಟಿರೋದ್ರಿಂದ ನಮ್ಗೆ ಸ್ವಲ್ಪ ಹಿನ್ನಡೆ ಆಗಿರ್ಬೋದು, ನಾನಿಲ್ಲ ಅನ್ನೋದಿಲ್ಲ. ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲಿ ಗಟ್ಟಿಯಾಗಿರ್ತಕ್ಕಂಥ ಬೇರುಗಳಿದ್ದಾವೆ. ಜನಸಾಮಾನ್ಯರು ನಮ್ಮ ಮೇಲೆ ಇನ್ನೂ ವಿಶ್ವಾಸ ಇಟ್ಟು ಅಭಿವೃದ್ಧಿಗೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ನಾನು ಕೂಡ ಅವರ ಆಸೆಗೆ ಸ್ಪಂದಿಸುವ ಹಾಗೆ ನಡೆದಿದ್ದೀವಿ. ಇದರ ಎಲ್ಲರ ಪರಿಣಾಮ ವಿಶೇಷವಾಗಿ ಅಭಿವೃದ್ಧಿಗೆ ಒತ್ತು ಕೊಟ್ಟು ಸ್ಥಳೀಯ ಸಂಸ್ಥೆಗಳಲ್ಲಿ ಕೂಡ ಎಲ್ಲ ಚುನಾಯಿತ ಪ್ರತಿನಿಧಿಗಳನ್ನು ಕಾಂಗ್ರೆಸ್ ಪಕ್ಷದ ನಿಚ್ಚಳ ಬಹುಮತವನ್ನು ಕೊಟ್ಟಿದ್ದಾರೆ. ಬಸವನ ಬಾಗೇವಾಡಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಮತ್ತು ಅನೇಕ ಜನ ಪಕ್ಷೇತರರು ಆಯ್ಕೆಯಾಗಿರ್ತಕ್ಕಂಥವ್ರು ಕೂಡ ನಮ್ಮ ಜೊತೆ ಇದ್ದಾರೆ. ಒಂದು ಇಲ್ಲಿ ನಾನು ಹೇಳಬೇಕಂದ್ರೆ, ಸ್ಥಳೀಯ ಜೆಡಿಎಸ್ನವರು ಇಲ್ಲಿ ಜೆಡಿಎಸ್ ಗೆಲ್ಲಿಸ್ಬೇಕಂತಕ್ಕಂಥ ಇಚ್ಛಾಶಕ್ತಿ ಅವ್ರಿಗೆ ಇರಲಿಲ್ಲ. ಅವರು ಬಿಜೆಪಿಗೆ ಸಹಾಯ ಮಾಡಲಿಕ್ಕೆ ಕೆಲವು ಜನತಾದಳದ ಕ್ಯಾಂಡಿಡೇಟನ್ನು ಹಾಕಿದ್ದು ಮೇಲ್ನೋಟಕ್ಕೆ ಸಾಬೀತಾಗಿದೆ. ಅವರು ಯಾವ ಸಂದರ್ಭದಲ್ಲಿ ಜೆಡಿಎಸ್ ಇರ್ತಾರೆ, ಯಾವ ಸಂದರ್ಭದಲ್ಲಿ ಬಿಜೆಪಿ ಇರ್ತಾರೆ ಗೊತ್ತಾಗೋದಿಲ್ಲ. ಮೊನ್ನೆ ಸ್ಥಳೀಯ ಜೆಡಿಎಸ್ದವರೇ ಬಿಜೆಪಿ ಮಾಡಿಬಿಟ್ಟಾರೆ ಮೊನ್ನೆ ಲೋಕಸಭೆಯಲ್ಲಿ. ಇಂಥ ಒಂದು ಪ್ರವೃತ್ತಿ ಕೂಡ ಅವರಲ್ಲಿ ಇರೋದ್ರಿಂದ ಇದರ ಹಿಂದೆ ಬೆನ್ನಿಂದ ಯಾರಿದ್ದಾರೆ ಅನ್ನೋದು ಕೂಡ ಭಾಳ ನಾನು ಕೂಡ ಪರಿಶೀಲನೆ ಮಾಡಬೇಕಾಗಿದೆ. ಸರ್, ಅಂದರೆ ಮೈತ್ರಿಯಲ್ಲಿ ಅಸಮಾಧಾನ ಉಂಟಾಗ್ತಿದೆ ಅಂತ ಸರ್? ಅಸಮಾಧಾನ ಅಲ್ಲ, ಮೈತ್ರಿಯಲ್ಲಿ ಜೆ ಡಿ ಎಸ್ಗೆ ನಿಷ್ಠೆ ಇರ್ತಕ್ಕಂಥವ್ರು ಉಳಿಬೇಕು. ಜೆ ಡಿ ಎಸ್ ಹೆಸರು ಹೇಳಿ ಬಿ ಜೆ ಪಿ ಕೆಲಸ ಮಾಡಬಾರ್ದು ಅಂಥವ್ರು ಇದ್ದಾರೆ ಜೆ ಡಿ ಎಸ್ನಲ್ಲಿ. ಅದ್ರ ಬಗ್ಗೆ ಎಚ್ಚರಿಕೊಳ್ಬೇಕು. ಸ್ಥಳೀಯ ನಾಯಕರು, ರಾಜ್ಯ ನಾಯಕರು? ಸ್ಥಳೀಯ ನಾಯಕರು, ನಾನು ಹೇಳೋದು ರಾಜ್ಯ ನಾಯಕರ ಬಗ್ಗೆ ಹೇಳ್ತಾ ಇಲ್ಲ.